ವಾಟ್ಸಪ್ ಗೈಸ್, ನಿಮಗೆ ತುಂಬ ಸ್ವಾಗತ ನಮ್ಮ ಮತ್ತೊಂದು ಹೊಸ ಬೆಂಕಿ ಫ್ರೆಶ್ ಉಡಿನಲ್ಲಿ. ಈ ಒಂದು ಟಾಪಿಕ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಇದೆ, ಮತ್ತು ಅಷ್ಟೇ ಒಂದು ಇಂಪಾರ್ಟೆಂಟ್ ವಿಷಯಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ನಮ್ಮ ಭಾರತದಲ್ಲಿ ರೆಡ್ಮಿ ಕಡೆಯಿಂದ ಮತ್ತೊಂದು ಹೊಸ ಫೋನ್, ಹೌದು ಫ್ರೆಂಡ್ಸ್, ಹೊಸ ಫೋನ್ ಲಾಂಚ್ ಮಾಡಿದ್ರೆ ರೆಡ್ಮಿ 7S. ಫ್ರೆಂಡ್ಸ್, ರೆಡ್ಮಿ 7S ಮತ್ತೊಂದು ಬೇರೆ ಯಾವುದೇ ಫೋನಲ್ಲಿ, ಅದು ಹೊಸದಾಗಿ ರೀಬ್ರ್ಯಾಂಡ್ ಆಗಿರೋ ಸ್ಮಾರ್ಟ್ ಫೋನ್ ಆಗಿದೆ. ನಾವು ಚೈನಾದಲ್ಲಿ ಕಳೆದ ದಿನಗಳಲ್ಲಿ ರೆಡ್ಮಿ ನೋಟ್ 7 ವಿತ್ 48 MP ಅಂತ ತಿಳ್ಕೊಂಡಿದ್ವಿ. ಆ ಫೋನ್ 10,000 ರೂಪಾಯಿಗೆ ಲಾಂಚ್ ಆಗಿತ್ತು ಚೈನಾದಲ್ಲಿ. ಅದ್ರ ಬಗ್ಗೆ ನಾನು ಒಂದು ಹಲವಾರು ವೀಡಿಯೋಗಳನ್ನ ಮಾಡಿದ್ದೆ ಲೀಕ್ಸ್ ನ್ಯೂಸ್ನ ಬಗ್ಗೆ. ಇವಾಗ ಆ ಒಂದು ಚೈನಾದ ಹಳೆಯ ಒಂದು ಫೋನ್ನ ರೀಬ್ರ್ಯಾಂಡ್ ಮಾಡಿ ನಮ್ಮ ಭಾರತದಲ್ಲಿ ಬಂದು ರೆಡ್ಮಿ ನೋಟ್ 7 ಅದು ರೆಡ್ಮಿ 7S ಲಾಂಚ್ ಮಾಡಿದರೆ. ಸೊ ನನಗನ್ಸಿದ ಪ್ರಕಾರ ನಮ್ಮ ಭಾರತದಲ್ಲಿ ಆಲ್ರೆಡಿ 10,000 ರೂಪಾಯಿಗೆ ರೆಡ್ಮಿ ನೋಟ್ 7 ಸಿಗ್ತಾ ಇದೆ, ರೆಡ್ಮಿ ನೋಟ್ 7 ಪ್ರೋ ಕೂಡ ಇದೆ. ಮತ್ತು ಇದ್ರ ಮಧ್ಯದಲ್ಲಿ ಏನಕ್ಕೆ ಈ ಒಂದು ಫೋನ್ ಆಗ್ತಿದ್ರೆ ನನಗಿದು ಪರ್ಸನಲಿ ಗೊತ್ತಾಗಲ್ಲ. ರೆಡ್ಮಿ Y2 ಇದೆ, Y3 ಇದೆ. ಸೊ ಈ ಬಜೆಟ್ನಲ್ಲಿ ತುಂಬ ಸ್ಮಾರ್ಟ್ ಫೋನ್ಗಳಿದೆ. ಶೋಮಿನವರು ಯಾವ ರೀತಿ ಕೆಲಸ ಮಾಡ್ತಿದ್ರಪ್ಪ ಅಂದರೆ 10,000 ರೂಪಾಯಿ ಹಿಡ್ಕೊಂಡು 15,000 ರೂಪಾಯಿ ತನಕ ಯಾವುದೇ ಒಬ್ಬ ಸ್ಮಾರ್ಟ್ ಫೋನ್ ತೊಗೊಳ್ಬೇಕಾದ್ರೆ ಅವರು ರೆಡ್ಮಿ ಸ್ಮಾರ್ಟ್ ಫೋನೇ ತೊಗೊಳ್ಬೇಕು ಅಂತ ಇಂಡಿಯಾದಲ್ಲೇನೋ ಫಿಕ್ಸಿಂಗ್ ಮಾಡಿಬಿಡ್ತಾರಪ್ಪ ಈ ರೀತಿ ಅನ್ನಿಸ್ತಾ ಇದೆ. ಸೊ ಪ್ರತಿಯೊಂದು ಸ್ಮಾರ್ಟ್ ಫೋನ್ 1,000 ರೂಪಾಯಿ ಜಾಸ್ತಿ ಮಾಡಿದ ತಕ್ಷಣ ಬಜೆಟ್ ಜಾಸ್ತಿ ಆಯ್ತಂದರೆ ಪ್ರತಿಯೊಂದು ಸ್ಮಾರ್ಟ್ ಫೋನ್ ಇದೆ. ಇವಾಗ 10,000 ರೂಪಾಯಿಗೆ ರೆಡ್ಮಿ ನೋಟ್ 7 ಸಿಗ್ತಾ ಇದೆ, 11,000 ರೂಪಾಯಿಗೆ ಇವಾಗ 7S ಬಂತು, ಮತ್ತು ರೆಡ್ಮಿ Y3 ಕೂಡ 13,000 ರೂಪಾಯಿಗೆ ಸಿಗ್ತಾ ಇದೆ, ಮತ್ತು ಸೇಮ್ ವೇರಿಯಂಟ್ ಇವಾಗ ರೆಡ್ಮಿ ನೋಟ್ 7 64 GB 12,000 ರೂಪಾಯಿಗೆ ಸಿಗ್ತಾ ಇದೆ, 13,000 ರೂಪಾಯಿಗೆ 7S ಸಿಗ್ತಾ ಇದೆ, 14,000 ರೂಪಾಯಿಗೆ ನೋಟ್ 7 ಪ್ರೋ ಸಿಗ್ತಾ ಇದೆ, 16,000 ರೂಪಾಯಿಗೆ ನೋಟ್ 7 ಪ್ರೋ 664 ಸಿಗ್ತಾ ಇದೆ. ಇನ್ನು ಅದೇ ರೀತಿ ಹೇಳ್ತಾ ಹೋದರೆ ಬೇರೆ ಸ್ಮಾರ್ಟ್ ಫೋನ್ ಹೋಗುತ್ತೆ, ಡೌನ್ ಹೋಗ್ತಾದ್ರೂ ಕೂಡ ಸ್ಮಾರ್ಟ್ ಫೋನ್ಸ್ಗಳು ಪ್ರತಿಯೊಂದು ಸ್ಮಾರ್ಟ್ ಫೋನ್ 11,000 ರೂಪಾಯಿಗೆ ರೆಡ್ಮಿ ಸ್ಮಾರ್ಟ್ ಫೋನ್ಸ್ಗಳನ್ನ ನೋಡ್ತಾ ಇದ್ವಿ. ಬಟ್ ನಾವು ಮೇನ್ ಆಗಿ ಇಲ್ಲಿ ಇನ್ನೊಂದು ಪಾಯಿಂಟ್ಸ್ಗಳನ್ನ ತಿಳ್ಕೊಳ್ಬೇಕಪ್ಪ ಅಂದರೆ, ನಮ್ಮ ಹತ್ರ ಇವಾಗ ರೆಡ್ಮಿ ನೋಟ್ 7 ಭಾರತದ ವೇರಿಯಂಟ್ ಇದೆ, ಇದನ್ನೇ ಇವಾಗ ಚೈನಾದ ವೇರಿಯಂಟ್ ರೆಡ್ಮಿ ನೋಟ್ 7 7S ಆಗಿ ಲಾಂಚ್ ಆಗಿದೆ. ಎರಡರಲ್ಲಿ ಏನೊಂದು ಫೀಚರ್ಸ್ಗಳಿಂದ ವ್ಯತ್ಯಾಸಗಳಿದೆ ನೋಡ್ಕೊಂಡಾಗ, ಎರಡರಲ್ಲಿ ಕೂಡ ಸೇಮ್ ಫೀಚರ್ಸ್ಗಳಿದೆ, ಏನಂದರೂ ಏನೂ ವ್ಯತ್ಯಾಸಗಳ, ಜಸ್ಟ್ ಕ್ಯಾಮ್ರಲ್ಲಿ ಚೇಂಜಸ್ನ ನೋಡ್ತಾ ಇದ್ವಿ. ರೆಡ್ಮಿ 7S Y48 MP ಅಂತ ಹೈಲೈಟ್ ಮಾಡಿರೋ ಒಂದು, ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ 48 MP ಕರಾಳ ಸತ್ಯ ಅಂತ ಪಿಕ್ಸೆಲ್ ಬಿನ್ನಿಂಗ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ನೋಡಿ, ನಿಮಗೆ ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ರೆಡ್ಮಿ 7S 48 MP ಸ್ಯಾಮ್ಸಂಗ್ GM1 ಸೆನ್ಸರ್ ನೋಡ್ತಾ ಇದ್ವಿ. ನಮ್ಮ ಭಾರತದ ರೆಡ್ಮಿ ನೋಟ್ 7 12 MP ಒಂದು ನಾರ್ಮಲ್ ಸೆನ್ಸರ್ನ ನೋಡ್ತಾ ಇದ್ವಿ. ರೆಡ್ಮಿ ನೋಟ್ 7 ರೆಡ್ಮಿ 7S ಪ್ರೋ ಮಾಡಲ್ಲಿ ಫೋಟೋಗಳು ತೆಗೆದಾಗ ಇದಕ್ಕಿಂತ ಸ್ವಲ್ಪ ಬೆಟರ್ ಕ್ವಾಲಿಟಿ ಫೋಟೋಗಳನ್ನ ಈ ಒಂದು ರೆಡ್ಮಿ 7S ತಗೋಬೋದು. ಬಟ್ ನಾವು ಯಾವಾಗ ರೆಡ್ಮಿ 7S ಮತ್ತು ರೆಡ್ಮಿ ನೋಟ್ 7 ಪ್ರೋನ ಕಂಪೇರ್ ಮಾಡ್ತೀವಿ, ಆವಾಗ ರೆಡ್ಮಿ ನೋಟ್ 7 ಪ್ರೋನಲ್ಲಿ ತುಂಬ ಒಳ್ಳೆ ಕ್ವಾಲಿಟಿ ಫೋಟೋಗಳು ತಗೋಬೋದು. ಇಲ್ಲಿ ನಮಗೆ ಸ್ಯಾಮ್ಸಂಗ್ GM1 ಸೆನ್ಸರ್ ಸಿಗ್ತದೆ, ಮತ್ತು ರೆಡ್ಮಿ ನೋಟ್ 7 ಪ್ರೋನಲ್ಲಿ ಸೋನಿ IMX586 ಸೆನ್ಸರ್ನ ನೋಡ್ತಾ ಇದ್ವಿ. ಸೊ ಎರಡರಲ್ಲಿ ತುಂಬಾ ವ್ಯತ್ಯಾಸಗಳು ನೋಡ್ತಾ ಇದ್ವಿ. ನನಗನ್ಸಿದ ಪ್ರಕಾರ ನಾವು ರೆಡ್ಮಿ ನೋಟ್ 7 ಅದ್ಬಿಟ್ಟರೆ ಡೈರೆಕ್ಟ್ ರೆಡ್ಮಿ ನೋಟ್ 7 ಪ್ರೋ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಒಂದು ಬಜೆಟ್ನಲ್ಲಿ ಜಾಸ್ತಿ 1,000 ರೂಪಾಯಿ 2,000 ರೂಪಾಯಿನಲ್ಲಿ ಒಂದು ಒಳ್ಳೆ ಬೆಟರ್ ಕ್ವಾಲಿಟಿ ಫೋಟೋಗಳನ್ನ ನೋಡ್ತಿದ್ರಂದರೆ ನೀವು 7S ಕೂಡ ತೊಗೊಳ್ಬೋದು. ಇದು ಕೂಡ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಇದೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಮತ್ತೆ ಕಾಂಪಿಟೇಟ್ ಅಂದರೆ ಶೋಮಿ ಜೊತೆನಲ್ಲಿಂದ ಜಗಳ ಆಗ್ತಾ ಇರುವ ಈ ರೀತಿ ಫೀಲ್ ಆಗ್ತದೆ ನನಗೆ. ಸೊ ಇಲ್ಲಿದಲ್ಲೇ ಕಾಂಪಿಟೇಟ್ ನೋಡ್ತಾ ಇದ್ವಿ. ಸೊ ಯಾಕೋ ಏನೋ ಗೊತ್ತಿಲ್ಲ, ಚೈನಾದಲ್ಲಿ ಸೇಲ್ ಆಗಲಿಲ್ಲ, ಅದಕ್ಕೆ ಭಾರತದಲ್ಲಿ ಏನೋ ಲಾಂಚ್ ಮಾಡ್ತಿದ್ದಾರೆ ಶೋಮಿ ನೋಡಿ ಗೊತ್ತಾಗಲಿಲ್ಲ. ಸೊ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕೆಳಗಡೆ ಕಮೆಂಟ್ಸ್ಗಳು ತಿಳಿಸ್ಕೊಡಿ. ಮತ್ತು ಇದ್ರ ಬಗ್ಗೆ ಸ್ಪೆಸಿಫಿಕೇಷನ್ ಡೀಟೇಲ್ ಅಷ್ಟೊಂದೇನು ಹೇಳ್ಕೊಳ್ಳೋ ಹಾಗಿಲ್ಲ, ಎಲ್ಲ ಸೇಮ್ ಫೀಚರ್ಸ್ಗಳನ್ನ ನೋಡ್ತಾ ಇದ್ವಿ. ಇದ್ಬಿಟ್ರೆ ರೆಡ್ಮಿ ನೋಟ್ 7 ಇರಬೇಕಾದ್ರೆ ಈ ಒಂದು ಫೋನ್ ನಮಗೆ ಅವಶ್ಯಕತೆ ಇರಲಿಲ್ಲ ನನಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ, ಈ ಒಂದು ಫೋನ್ ಲಾಂಚ್ ಮಾಡಿದ್ದು ಕರೆಕ್ಟ್ ಅನಿಸುತ್ತಾ ಇಲ್ವಾ ನನಗೆ ಕೆಳಗಡೆ ಕಮೆಂಟ್ಸ್ಗಳು ತಿಳಿಸೋಕ್ಕೆ ಮರಿಬೇಡಿ. ಸಿಗೋಣ ನಮ್ಮ ಮುಂದಿನ ಹೋಗಲಿ, ಅಲ್ಲರಿಗೂ ಟೇಕ್ ಕೇರ್, ಪೇಸ್.